ಸುತ್ತಲೂ ಬಂದಂತಹ ಅತಿಥಿಗಳಿಗೆ ಸ್ಮರಣಿಕೆಯನ್ನು ವಿತರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಿಗೆ ನಮಗೆ ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀಯುತ ಈಶ್ವರ್ ಕಟೀಲ್ ಇವರಿಗೆ ನಮ್ಮ ಪಂದ್ಯಾಟದ ಕಪ್ತಾನರಾದ ಶ್ರೀಯುತ ಕಾರ್ತಿಕ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ತಿಕ್, ಶ್ರೀಮತಿ ಕಸ್ತೂರಿ ಬಂಗೆ ಅವರಿಗೆ ಮನೀಷ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ವೇದಿಕೆಯಲ್ಲಿರುವ ಇನ್ನೋರ್ವ ಮುಖ್ಯ ಅತಿಥಿಯಾದ ಶ್ರೀ ಶೇಖರ್ ಗೌಡ ಇವರಿಗೆ ಧನು ಧನು ಧನರಾಜ್ ಧನರಾಜ್ ಧನಂಜಯ್ ಧನಂಜಯ್ ಇವರು ಗೌರವ ಸ್ಮರಣೆಗೆ ನೀಡಿ ಗೌರವಿಸಬೇಕು ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿರುವಂತಹ ಮೋಹನ್ ಅಮೀನ್ ಬಚ್ಚಿ ಇವರಿಗೆ ದೀಪಕ್ 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 ಗೋಪಾಲಕೃಷ್ಣ ಶ್ರೀರಕ್ಷಾ ಎಲೆಕ್ಟ್ರಿಕಲ್ ಗಚ್ಚೂರಿ ಇವರಿಗೆ ಸನತ್ 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 ಉಜಿರಿ ಇವರು ಗೋಪಾಲಕೃಷ್ಣ ಮುಚ್ಚೂರಿ ಇವರಿಗೆ ಸನತ್ ಇವರು ಇಂದಿನ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಶ್ರೀಯುತ ಸನತ್ ಇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಯೇ ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿಯಾಗಿರುವ ಕಿರಣ್ ಕಟೀಲ್ ಕಿರಣ್ ಕುಮಾರ್ ಕಟೀಲ್ ಇವರಿಗೆ ಮನಿ 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 ಇವರಿಗೆ ಮಹೇಶ್ ಮಹೇಶ್ ಕಿರಣ್ ಕುಮಾರ್ ಎಕ್ಕಾರ್ ಹಾಗೂ ಇನ್ನೊಂದು ಮುಖ್ಯ ಅತಿಥಿಯಾಗಿರುವ ಶ್ರೀ ತವಾಜನ್ ಅಡ್ಕಬಾರ್ ಇವರಿಗೆ ಅವಿಲ್ ಫರ್ನಾಂಡಿಸ್ ಅಕ್ಕಬಾರ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಲ ಮೂಲಕ ಅತಿಥಿಗಳನ್ನು ಗೌರವಿಸಬೇಕು. ಹಾಗೂ ಇನ್ನೋರ್ವ ಅತಿಥಿಯಾಗಿರುವ ಅಕ್ಕಬಾರಿ ಮಂದಿರದ ಮುಖ್ಯ ಕಾರ್ಯದರ್ಶಿ ಶ್ರೀಯುತ ಸುಂದರ್ ಇವರಿಗೆ ಸಾತ್ವಿಕ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಇಲ್ಲಿ ಉಪಸ್ಥಿತಿಗಳಂತ ಶ್ರೀಮಂತ ಜಗದೀಶ್ ದಾಸ್ ಬಜ್ಪಿ ಇವರು ಸ್ಮರಣಿಕೆಯನ್ನು ತಗೊಂಡು ಹೋಗಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಜಗದೀಶ್ ಜಗದೀಶ್ ಎಲ್ಲರೂ ಹಾಗೂ ನಮ್ಮ ಜೋಶಕ್ತಿ ಅರ್ಥದಾರ ತಂಡದ ಎಲ್ಲ ಸದಸ್ಯರು ಕ್ರೀಡಾಂಗಣದಲ್ಲಿ ಹಾಜರಿರಬೇಕು. ಎಲ್ಲರೂ
ಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರಥಮ ಪಂದ್ಯಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಪ್ರಥಮ ಪಂದ್ಯಕ್ಕಾಗಿ ಟಿಎಫ್ಸಿ ಗೋಲಿಪಲ್ಗೆ ಮತ್ತು ಜಾಗ್ವರ್ ಬಿ ತಂಡದ ಆಟಗಾರರು ಪ್ರವೇಶ ದ್ವಾರಕ್ಕೆ ಬನ್ನಿ. ಹೃದಯ ಶ್ರೀಮಂತಿಗೆ ಕೊಡುಗೆ ದಾನಿಗಳು ನಿಮ್ಮ ಪಂದ್ಯಗಳನ್ನು ವೀಕ್ಷಣೆ ಮಾಡಲು ಕಾಯ್ತಿದ್ದಾರೆ. ಪ್ರಥಮ ಪಂದ್ಯಕ್ಕಾಗಿ ಟಿಎಫ್ಸಿ ಎಫ್ಸಿ ಗೋಲ್ ಪಾಲಿಕೆಯ ಅನುಪಸ್ಥಿತಿಯಿಂದ ಜಾಗ್ವರ್ ತಂಡ ಮುಂದಿನ ಸುತ್ತಿಗೆ ತೇರ್ಗಡೆ ಬಂದಿದೆ. ದ್ವಿತೀಯ ಪಂದ್ಯಾಟಕ್ಕಾಗಿ